ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ನಮ್ಮ ಮೊಬೈಲು 5G ನೆಟ್ವರ್ಕ್ ಸಪೋರ್ಟ್ ಮಾಡುತ್ತಾ ಇಲ್ವಾ ಅನ್ನೋಂಥದ್ದನ್ನ ಯಾವ ರೀತಿ ತಿಳ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಯಾಕಪ್ಪ ನಾವು 5G ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ನೀವು ಈಗಾಗಲೇ ನ್ಯೂಸಲ್ಲಿ ನೋಡಿರ್ಬೋದು, ಇವತ್ತು ನಮ್ಮ ಭಾರತದಲ್ಲಿ 5G ನೆಟ್ವರ್ಕ್ ಲಾಂಚ್ ಆಗಿದೆ. ನಮ್ಮ ಪ್ರಧಾನಮಂತ್ರಿಗಳು 5G ನೆಟ್ವರ್ಕ್ನ ಲಾಂಚ್ ಮಾಡಿದ್ದಾರೆ. ಇದು ಮೊದಲಿಗೆ ಕೆಲವೊಂದು ಸಿಟಿಗಳಲ್ಲಿ ಮಾತ್ರ ಈ ನೆಟ್ವರ್ಕ್ ಲಾಂಚ್ ಆಗುತ್ತೆ, ನಂತರ ಹಂತ ಹಂತವಾಗಿ ಇದು ನಮ್ಮ ದೇಶಾದ್ಯಂತ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡೋಣ ನಾವು ಯಾವಾಗ ಇದನ್ನು ಪ್ರಾಕ್ಟಿಕಲಾಗಿ ಯೂಸ್ ಮಾಡ್ಬೋದು ಅಂತ. ಆದರೆ ನಮ್ಮ ಮೊಬೈಲು 5G ನೆಟ್ವರ್ಕ್ ಸಪೋರ್ಟ್ ಮಾಡುತ್ತಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತುಂಬ ಒಂದು ಸಿಂಪಲ್ ಮೆಥಡ್ ಇದೆ. ಅದು ಯಾವ ರೀತಿ ಅಂತ ನೋಡೋಣ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಯಾಕೆಂತಂದರೆ ನೀವು ಮೊಬೈಲ್ ಪರ್ಚೇಸ್ ಮಾಡುವಾಗಲೇ ಅದು 4G 5G ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಆದರೂ ಕೂಡ ಕನ್ಫರ್ಮೇಷನ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅಲ್ವಾ, ಯಾಕೆಂತಂದರೆ ನಮ್ಮ ಜನಕ್ಕೆ ಏನೇ ಮಾಡಿದ್ರೂ ಕೂಡ ಕನ್ಫರ್ಮೇಷನ್ ಇರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಉದಾಹರಣೆಗೆ ಹೇಳೋದಾದರೆ, ನಮ್ಮ ಮನೆಗೆ ಚಿಲ್ಕ ಹಾಕಿ ಬಾಗಿಲು ಹಾಕಿ ಬೀಗ ಹಾಕಿದ್ರು ಕೂಡ ಅದನ್ನ ಒಂದ್ಸಲ ಎಳೆದು ನೋಡಬೇಕು ಕರೆಕ್ಟಾಗಿ ಲಾಕ್ ಆಗಿದೆಯಾ ಇಲ್ವೋ ಅಂತ. ಸೊ ಅದೇ ರೀತಿ ನಮ್ಮ ಮೊಬೈಲು 5G ನೆಟ್ವರ್ಕ್ ಸಪೋರ್ಟ್ ಆಗುತ್ತಾ ಇಲ್ವೋ ಅಂತ ಸಿಂಪಲಾಗಿ ಯಾವ ರೀತಿ ನೋಡೋದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಹೋಗಬೇಕಾಗತ್ತೆ. ಈಗ ಸೆಟ್ಟಿಂಗ್ಸ್ನ ಓಪನ್ ಮಾಡ್ತೀನಿ. ಸ್ನೇಹಿತರೆ, ಸೆಟ್ಟಿಂಗ್ಸ್ ಅಲ್ಲಿ ನಾವು ಕನೆಕ್ಷನ್ಸ್ ಒಳಗೆ ಹೋಗ್ಬೇಕಾಗತ್ತೆ. ಗಟಾಕ್ ಸಿಂಗ್, ಸ್ಯಾಮ್ ಕನೆಕ್ಷನ್ಸ್, ವೈ-ಫೈ, ಬ್ಲೂಟೂತ್, ಏರ್ಪ್ಲೇನ್ ಮೋಡ್. ನೋಡಿ, ಕನೆಕ್ಷನ್ಸ್, ವೈಫೈ, ಬ್ಲೂಟೂತ್, ಏರ್ಪ್ಲೇನ್ ಮೋಡ್ ಅಂತೆಲ್ಲ ಹೇಳುತ್ತಲ್ಲ, ಇದ್ರೊಳಗೆ ಹೋಗೋಣ. ಕನೆಕ್ಷನ್ಸ್, ನ್ಯಾವಿಗೇಟ್ ಅಪ್ ಬಟನ್. ಇಲ್ಲಿ ನಾವು ಮೊಬೈಲ್ ನೆಟ್ವರ್ಕ್ಸ್ ಒಳಗೆ ಹೋಗ್ಬೇಕಾಗತ್ತೆ. ಡೇಟಾ ಯೂಸೇಜ್, ಮೊಬೈಲ್ ನೆಟ್ವರ್ಕ್ಸ್. ಓಕೆ, ಮೊಬೈಲ್ ನೆಟ್ವರ್ಕ್ಸ್, ನ್ಯಾವಿಗೇಟ್ ಅಪ್ ಬಟನ್. ಮೊಬೈಲ್ ನೆಟ್ವರ್ಕ್ಸ್ ಅಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ. ಮೊದಲನೇದು data roaming, using mobile data while roaming may result in additional charges on switch. data roaming, so ಇದು ನಮಗೆ ಬೇಡ. ಇದು ಏನಪ್ಪ ಅಂತಂದ್ರೆ, ರೋಮಿಂಗ್ ಅಲ್ಲಿ ಇರಬೇಕಾದ್ರೆ ಡೇಟಾ ಆನ್ ಆಗಿರಬೇಕು ಆಫ್ ಆಗಿರಬೇಕು ಅಂತ ನಾನು ಆನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆಪ್ಷನ್, for calls Kannada, use LTE data networks for calls whenever possible on switch. ನೋಡಿ, ಸಿಮ್ 1 ನಲ್ಲಿ ವೋಲ್ಟಿ ಕಾಲ್ ಸಪೋರ್ಟ್ ಮಾಡುತ್ತೆ ನನ್ನ ಮೊಬೈಲ್ ಅಲ್ಲಿ. ಹಾಗಾಗಿ ಯಾವಾಗ ಯಾವಾಗ ವೋಲ್ಟಿ ನೆಟ್ವರ್ಕ್ ಅವೈಲೇಬಲ್ ಇರುತ್ತೋ ಆಗ ವೋಲ್ಟಿ ಮೇಲೇನೆ ಕಾಲ್ ಹೋಗಬೇಕಾ ಬೇಡ ಅನ್ನೋಂಥದ್ದು, ಇದು ಕೂಡ ಆನ್ ಮಾಡಿದ್ದೀನಿ. ನೆಕ್ಸ್ಟ್, ನೆಟ್ವರ್ಕ್ ಮೋಡ್ Kannada, LTE/3G/2G open parent auto connect close parent. ನೋಡಿ ಫ್ರೆಂಡ್ಸ್, ನೆಟ್ವರ್ಕ್ ಮೋಡ್ ಕನ್ನಡ ಅಂತ ಹೇಳ್ತಾ ಇದೆ. ಕನ್ನಡ ಅಂತಂದರೆ ಅದು ನನ್ನ ಸಿಮ್ 1, ಅದು ಸಿಮ್ 1ಗೆ ನಾನು ಕನ್ನಡ ಅಂತ ಹೆಸರು ಕೊಟ್ಟಿದ್ದೀನಿ. ಸೊ ಈ ನೆಟ್ವರ್ಕ್ ಮೋಡಲ್ಲಿ ನಾವು ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ. ಈಗ ಚೆಕ್ ಆಗಿದೆ ಫಸ್ಟ್ ಆಪ್ಷನ್ನು. ಚೆಕ್ ಆಗಿರೋ ಆಪ್ಷನ್ ಯಾವುದಪ್ಪ ಅಂತಂದರೆ LTE+4G+3G+2G ಆಟೋಮೆಟಿಕ್ ಅಂತ. ಸೊ ಈ ಆಪ್ಷನ್ ಚೆಕ್ ಆಗಿದೆ. ಒಂದು ವೇಳೆ ನಿಮ್ಮ ಫೋನಲ್ಲಿ 5G ಸಪೋರ್ಟ್ ಆಗಂಗಿದ್ರೆ ಇಲ್ಲಿ LTE 4G 3G 2G ಆಟೋಮೆಟಿಕ್ ಅಂತ ಏನಿದೆ ಇದ್ರ ಜೊತೆ 5G ಅಂತ ಆ್ಯಡ್ ಆಗುತ್ತೆ. ಸೊ 5G ಅಂತ ಆ್ಯಡ್ ಆಗಿದ್ರೆ ನಿಮ್ಮ ಮೊಬೈಲ್ 5G ನೆಟ್ವರ್ಕ್ ಸಪೋರ್ಟ್ ಆಗುತ್ತೆ ಅಂತ. ಸೊ ಇಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ ನೋಡಿ. 3G/2G 3G ಮತ್ತು 2G ಮಾತ್ರ ಬೇಕಾ ಅಂತ. ಇದನ್ನು ಸೆಲೆಕ್ಟ್ ಮಾಡಿದ್ರೆ 4G ವೋಲ್ಟಿ ವರ್ಕ್ ಆಗಲ್ಲ. 3G only ಮತ್ತೆ 2G only ಇದೆ. ಸೊ ಇಲ್ಲಿ ಯಾರು 2G only 3G only ಇಟ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಇಲ್ಲಿ ಫಸ್ಟ್ ಆಪ್ಷನ್ ಏನು ಚೆಕ್ ಆಗಿದೆ, VoLTE+4G+3G+2G ಆಟೋಮೆಟಿಕ್ ಅಂತ, ಅದನ್ನೇ ಸೆಟ್ ಮಾಡ್ಕೊಬೇಕು. ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ 5G ಸೆಟ್ ಸಪೋರ್ಟ್ ಆಗಂಗಿದ್ರೆ ಅಲ್ಲಿ 5G ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನನ್ನ ಮೊಬೈಲು 5G ಸಪೋರ್ಟ್ ಮಾಡಲ್ಲ, ಹಾಗಾಗಿ ಇಲ್ಲಿ 5G ತೋರಿಸ್ತಾ ಇಲ್ಲ. ಸೊ ಇಲ್ಲಿಂದ ಬ್ಯಾಕ್ ಬರ್ತೀನಿ. Network mode Kannada, LTE/3G, network mode Tantramsha, LTE/3G/2G open parent auto connect close parent. ನೋಡಿ ಫ್ರೆಂಡ್ಸ್, ಅದರ ಪಕ್ಕ ಇನ್ನೊಂದಿದೆ ಸಿಮ್ 2 ಸ್ಲಾಟ್ ಇದು. ಸೊ ಇದಕ್ಕೆ ನಾನು ತಂತ್ರಾಂಶ ಅಂತ ಹೆಸರು ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಸೇಮ್ ಆಪ್ಷನ್ಸ್ ಇರುತ್ತೆ. LTE/3G/2G open parent auto connect close parent. ನೋಡಿ, ಇಲ್ಲೂ ಕೂಡ ಯಾವುದೇ ರೀತಿ 5G ಅಂತ ಹೇಳ್ತಾ ಇಲ್ಲ. ಅಂತಂದರೆ ನನ್ನ ಮೊಬೈಲಲ್ಲಿ 5G ನೆಟ್ವರ್ಕ್ ಎರಡೂ ಸಿಮ್ ಸ್ಲಾಟಲ್ಲೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಸೊ ಕೆಲವೊಂದು ಮೊಬೈಲಲ್ಲಿ ಏನಿರುತ್ತೆ, ಎರಡು ಸಿಮ್ ಸ್ಲಾಟಲ್ಲೂ ಕೂಡ 5G ಸಪೋರ್ಟ್ ಮಾಡ್ತಾ ಇರುತ್ತೆ. ಕೆಲವೊಂದು ಫೋನಲ್ಲಿ ಬರೀ ಒಂದೇ ಒಂದು ಸಿಮ್ಮಲ್ಲಿ ಮಾತ್ರ 5G ಸಪೋರ್ಟ್ ಇರುತ್ತೆ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನನ್ನ ಫೋನಲ್ಲಿ ಯಾವುದೇ 5G ಸಪೋರ್ಟ್ ಇಲ್ಲ, ಹಾಗಾಗಿ ನಾನು 5G ಯೂಸ್ ಮಾಡಬೇಕು ಅಂತಂದರೆ ಹೊಸ ಮೊಬೈಲನ್ನೇ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಈಗ ನಾನು ನಿಮಗೇನು ಸೆಟ್ಟಿಂಗ್ಸ್ ತಿಳಿಸ್ಕೊಟ್ಟಿದ್ದೀನಿ, ಇದು ನಾನು ಸ್ಯಾಮ್ಸಂಗ್ ಮೊಬೈಲ್ ಪ್ರಕಾರ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಕನೆಕ್ಷನ್ಸ್ ಒಳಗಡೆ ಮೊಬೈಲ್ ನೆಟ್ವರ್ಕ್ಸ್ ಒಳಗಡೆ ಯೂಶ್ವಲಿ ನೆಟ್ವರ್ಕ್ ಮೋಡ್ ಅಂತ ಇರುತ್ತೆ, ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನೀವೇನಾದರೂ 5G ಫೋನ್ ಪರ್ಚೇಸ್ ಮಾಡಿದರೆ ಕರೆಕ್ಟಾಗಿ ನಿಮ್ಮ ಫೋನು 5G ಸಪೋರ್ಟ್ ಆಗ್ತಾ ಇದೆಯಾ ಇಲ್ವೋ ಅಂತ. ಸೊ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಮಾಹಿತಿಯಿಂದ ನಿಮಗೇನಾದರೂ
ಯೂಸ್ ಆಗಿದೆ ಅಂತ ಅನ್ಸಿದ್ರೆ, ನಾನು ಏನೋ ಒಂದು ಹೊಸದು ಕಲ್ತೀನ ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳೇನಾದರೂ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ಕಂಟೆಂಟ್ಗಾಗಿ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ಟ್ಯುಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.